ನಮಸ್ಕಾರ ನೀವು ನೋಡ್ತಿದ್ದೀರಾ ಪ್ರಜಾಮಾರ್ಗ ನ್ಯೂಸ್ ನಾನು ಸೃಷ್ಟಿಗೌಡ ಬನಿವತಿನ ಟಾಪ್ ನ್ಯೂಸ್ ಅಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಕೋವಿಡ್ ಕರೆ ನೆರಳಲ್ಲಿ ಕಳೆದೆರಡು ವರ್ಷಗಳಿಂದ ಸರಳವಾಗಿ ನಡೆಯುತ್ತಿದ್ದ ಬೆಂಗಳೂರು ಕರಗ ಈ ಬಾರಿ ವಿಜೃಂಭಣೆಯಿಂದ ನಡೆದಿದೆ ಇತಿಹಾಸ ಪ್ರಸಿದ್ಧ ಕರಗ ಉತ್ಸವ ಆಚರಣೆಗೆ ಎಲ್ಲ ರೀತಿಯ ಅಂತಿಮ ಸಿದ್ಧತೆ ಮಾಡಲಾಗಿತ್ತು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಕರಗ ಮಹೋತ್ಸವಕ್ಕೆ ವಿದ್ಯುತ್ ಚಾಲನೆ ಸಿಕ್ಕಿದ್ದು ವಿವಾದಗಳ ಹೊರತಾಗಿ ಕರಗವು ಎಂದಿನಂತೆ ಚಿಕ್ಕಪೇಟೆಯ ಮಸ್ತನ್ ಸಾಬ್ ದರ್ಗಕ್ಕೆ ಪ್ರವೇಶಿಸಿತು ಈ ಮೂಲಕ ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಹಿಂದೂ ಮತ್ತು ಮುಸ್ಲಿಂ ಸಾಮರಸ್ಯಕ್ಕೆ ಸಾಕ್ಷಿಯಾಯಿತು ಇದೇ ಭಾನುವಾರ ಅಂದರೆ ಏಪ್ರಿಲ್ ಹತ್ತರಂದು ಬೆಂಗಳೂರಿನಲ್ಲಿ ಮಾಂಸ ಮಾರಾಟ ನಿಷೇಧ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದೇಶ ಹೊರಡಿಸಿದೆ ಹಿಂದೂ ಧಾರ್ಮಿಕ ಹಬ್ಬ ರಾಮನವಮಿ ಏಪ್ರಿಲ್ ಹತ್ತರಂದು ಬಂದಿದ್ದು ಭಾನುವಾರ ರಾಮನಮಿ ಹಬ್ಬ ಆಚರಣೆ ಹಿನ್ನೆಲೆ ಈ ಆದೇಶವನ್ನು ಬಿಬಿಎಂಪಿ ಜಾರಿಗೆ ತಂದಿದೆ ನವಮಿಯಂದು ಪ್ರಾಣಿವಧೆ ಮತ್ತು ಮಾಂಸ ಮಾರಾಟಕ್ಕೆ ನಿಷೇಧಾಜ್ಞೆ ಮಾಡಲಾಗಿದ್ದು ಕಸಾಯಿಖಾನೆಯಲ್ಲೂ ಪ್ರಾಣಿವಧೆ ಮಾರಾಟಕ್ಕೆ ಸಂಪೂರ್ಣ ನಿಷೇಧ ಮಾಡಲಾಗಿದೆ ಒಂದು ವೇಳೆ ಈ ನಿಯಮ ಏನಾದರೂ ಮೀರಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಬಿಬಿಪಿ ಆದೇಶ ನೀಡಿದೆ ಹಿಜಾಬ್ ಆಯಿತು ಮುಸ್ಲಿಂ ವ್ಯಾಪಾರಿಗಳ ಬ್ಯಾನ್ ಸಹ ಆಯಿತು ಹಲಾಲ್ ಮತ್ತು ಜಟ್ಕಾ ಕಟ್ ಕೂಡ ಆಯಿತು ಮಜೀದಿಯ ಧ್ವನಿವರ್ಧಕ ಆಯಿತು ಈಗ ಮುಸ್ಲಿಂ ಕಾರಲ್ಲಿ ಓಡಾಟನ ಬ್ಯಾನ್ ಮಾಡಕ್ಕೆ ಹಿಂದೂಪರ ಸಂಘಟನೆಗಳು ಸಜ್ಜಾಗಿವೆ ಆದರೆ ಕ್ಯಾಬ್ ಅಸೋಸಿಯೇಷನ್ ಇದಕ್ಕೆ ಬೆಂಬಲ ಸೂಚಿಸಿಲ್ಲ ಈ ಮೂಲಕ ಹಿಂದೂ ಸಂಘಟನೆಗಳಿಗೆ ಹಿನ್ನಡೆಯಾಗಿದೆ ಮಾಜಿ ಸಿಎಂಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯ ಸೇರಿದಂತೆ ಒಟ್ಟು ಅರವತ್ತೊಂದು ಮಂದಿಗೆ ಜೀವ ಬೆದರಿಕೆ ಪತ್ರ ಬಂದಿದೆ ಬಳ್ಳಾರಿಯ ಕೊಟ್ಟೂರಿನಲ್ಲಿರುವ ಸಾಹಿತಿ ವೀರಭದ್ರಪ್ಪ ಅವರ ನಿವಾಸಕ್ಕೆ ಈ ಜೀವ ಬೆದರಿಕೆ ಪತ್ರ ಬಂದಿದೆ ಹಿಜಾಬ್ ವಿವಾದದಲ್ಲಿ ಬೆಂಬಲ ನೀಡಿದ ಸಾಹಿತಿಗಳು ಹೋರಾಟಗಾರರ ಜೊತೆಗೆ ಎಚ್ ಡಿಕೆ ಹಾಗೂ ಸಿದ್ದರಾಮಯ್ಯ ಅವರ ಹೆಸರು ಸೇರಿದಂತೆ ಅರವತ್ತೊಂದು ಮಂದಿ ಹೆಸರನ್ನು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ನಿಮ್ಮ ಸರ್ವನಾಶ ನಿಶ್ಚಿತ ನಿಮ್ಮೆಲ್ಲರ ಸಾವು ಹತ್ತಿರದಲ್ಲಿದೆ ಅದು ಯಾವ ರೂಪದಲ್ಲಾದರೂ ಬರಬಹುದು ಅದಕ್ಕೆ ಸಿದ್ಧರಾಗಿರಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಪತ್ರದಲ್ಲಿ ಬೆದರಿಕೆ ಹಾಕಲಾಗಿದೆ ಮಹಿಳಾ ಸ್ವಸಹಾಯ ಗುಂಪುಗಳ ಕಿರು ಉದ್ಯಮಗಳನ್ನು ಉತ್ತೇಜಿಸುವ ಮೂಲಕ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ರಾಷ್ಟ್ರಮಟ್ಟದ ಬೃಹತ್ ಸಂಜೀವಿನಿ ಸರಸ್ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಮೇಳಕ್ಕೆ ನಿನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆಯನ್ನ ನೀಡಿದರು ಈ ಮೇಳ ಉದ್ಘಾಟಿಸಿದ ಬಳಿಕ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಪ್ರದರ್ಶನ ವೀಕ್ಷಣೆ ನಡೆಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪತ್ನಿಗಾಗಿ ಎರಡೂವರೆ ಸಾವಿರ ರೂಪಾಯಿ ಮೊತ್ತದ ಸೀರೆಯನ್ನ ಖರೀದಿಸಿ ಗಮನ ಸೆಳೆದರು ಕದೀಮನೊಬ್ಬ ಚಲಿಸುತ್ತಿದ್ದ ಬೈಕ್ನ ಸೈಟ್ ಪಾಕೆಟ್ನಿಂದ ಹತ್ತು ಲಕ್ಷ ಹಣ ದೂಚಿದ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಬಳಿ ನಡೆದಿದೆ ಎಪಿಎಂಸಿಯಲ್ಲಿರುವ ಎಸ್ಬಿ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡು ಬರುತ್ತಿದ್ದ ವೇಳೆ ಕಳ್ಳತನ ಮಾಡಲಾಗಿದೆ ವರ್ತಕ ಪ್ರಕಾಶ್ ಜೈನ್ ಎಂಬುವರಿಗೆ ಸೇರಿದ ನಗದು ಜೈನ್ ಅವರ ಸೂಚನೆ ಮೇರೆಗೆ ರಾಮನಗೌಡ ಪಾಟೀಲ್ ಹಣ ಡ್ರಾ ಮಾಡಿದ್ರು ಬ್ಯಾಂಕ್ನಿಂದ ಹತ್ತು ಲಕ್ಷ ಡ್ರಾ ಮಾಡಿಕೊಂಡು ಬೈಕ್ ಮೇಲೆ ಹೋಗುತ್ತಿದ್ದ ವೇಳೆ ಸಲೀಸಾಗಿ ಎತ್ತಿದ ಕದೀಮಾ ಸ್ಥಳಕ್ಕೆ ಸಿಪಿಐ ವಿಕಾಸ್ ಲಮಾಣಿ ಭೇಟಿ ನೀಡಿ ಸಿಸಿಟಿವಿ ತಪಾಸಣೆ E' mai dare. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಪಾಕಿಸ್ತಾನ ದೇಶದ ಹತ್ತು ರೂಪಾಯಿಯ ನೋಟುಗಳು ಪತ್ತೆಯಾಗಿವೆ ಕರೋಶಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಯುವಕನೋರ್ವನಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಿಂಟ್ ಆಗಿರುವ ಹತ್ತು ರೂಪಾಯಿ ಮುಖಬೆಲೆಯ ಪಾಕಿಸ್ತಾನಿ ನೋಟುಗಳು ಪತ್ತೆಯಾಗಿವೆ ನೋಟಿನ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನಿ ಎಂದು ನಮೂದಾಗಿದೆ ಜೊತೆಗೆ ಬರಹಗಳು ಉರ್ದು ಭಾಷೆಯಲ್ಲಿವೆ ನೋಟಿನ ಮೇಲೆ ಪಾಕಿಸ್ತಾನದ ಸಂಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನ ಭಾವಚಿತ್ರವಿದೆ ಸದ್ಯ ಗ್ರಾಮದ ಯುವಕ ಈ ನೋಟುಗಳನ್ನು ಚಿಕ್ಕೋಡಿ ಪೊಲೀಸರಿಗೆ ಒಪ್ಪಿಸಿದ್ದಾನೆ ಸೈದಿಯೊಬ್ಬ ಆತ್ಮಹತ್ಯೆಗೆ ಶರಣಾದ ಘಟನೆ ಗದಗ ಜಿಲ್ಲಾ ಕಾರಾಗೃಹದಲ್ಲಿ ನಡೆದಿದೆ ರಾಜು ಲಮಾಣಿ ಹತ್ತೊಂಬತ್ತು ವರ್ಷದ ಆತ್ಮಹತ್ಯೆಗೆ ಶರಣಾದ ಯುವಕ ರಾಜು ಗದಗ ತಾಲೂಕಿನ ಅಡವಿ ಸೋಮಾಪುರ ತಾಂಡದ ನಿವಾಸಿ ಆತ ಒಬ್ಬ ಅಪ್ರಾಪ್ತ ಬಾಲಕಿಯ ಜೊತೆಗೆ ಲವ್ ಮಾಡ್ತಾ ಇದ್ದ ಅದರ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೋಕ್ಸೋ ಪ್ರಕರಣದ ಅಡಿ ರಾಜು ಇಪ್ಪತ್ತು ದಿನಗಳಿಂದ ಜೈಲು ಪಾಲಾಗಿದ್ದ ಜೈಲಿಗೆ ಅಪ್ರಾಪ್ತ ಬಾಲಕಿ ಹಾಗೂ ಪೋಷಕರು ಭೇಟಿ ಮಾಡಿ ರಾಜು ಜೊತೆ ಮಾತನಾಡಿದ್ರು ಅವರು ಭೇಟಿ ಮಾಡಿದ ಬೆನ್ನಲ್ಲೇ ಯುವಕ ಜೈಲಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೆಜಿಎಫ್ ಟು ಸಿನಿಮಾ ನೋಡಲು ಒಂದು ಕಡೆ ಇಡೀ ಜಗತ್ತು ಕಾಯ್ತಿದ್ರೆ ಮತ್ತೊಂದು ಕಡೆ ಕೆಜಿಎಫ್ ಟು ಸಿನಿಮಾ ಹಾಗೂ ಇತರ ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ವಾರ್ ನಡೆಯುತ್ತಾ ಅನ್ನೋ ಗಾಸಿಪ್ ಜೋರಾಗಿದೆ ಈ ಮಧ್ಯೆ ಬಾಲಿವುಡ್ ನಟ ಶಾಹಿದ್ ಕಪೂರ್ ಕೆಜಿಎಫ್ ಟು ಬಗ್ಗೆ ನೀಡಿರುವ ಹೇಳಿಕೆ ಸಂಚಲನ ಸೃಷ್ಟಿಸಿದೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿದೆ ಏನು ಐದು ಬಾರಿ ಚಾಂಪಿಯನ್ಸ್ ಆದರೂ ಈ ಬಾರಿ ಮುಂಬೈ ತಂಡಕ್ಕೆ ಈವರೆಗೂ ಒಂದು ಗೆಲುವು ಸಾಧಿಸಲು ಸಾಧ್ಯವಾಗಲಿಲ್ಲ ಸತತ ಮೂರು ಸೋಲುಗಳಿಂದ ಕಂಗೆಟ್ಟಿರುವ ರೋಹಿತ್ ಪಡೆಗೆ ಇಂದಿನ ಪಂದ್ಯ ಬಹಳ ಮಹತ್ವವಾಗಿದೆ ಇತ್ತ ಬೆಂಗಳೂರು ತಂಡ ಆಡಿರುವ ಮೂರರಲ್ಲಿ ಎರಡು ಗೆಲುವು ಒಂದು ಸೋಲಿನ ರುಚಿ ಕಂಡಿದ್ದು ಇಂದಿನ ಪಂದ್ಯ ಗೆಲ್ಲುವ ಮೂಲಕ ಅಂಕೆಪಟ್ಟಿಯಲ್ಲಿ ಮೇಲೇರಲು ಹವಣಿಸುತ್ತಿದೆ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಟಾಪ್ ನ್ಯೂಸ್ ವಿನೂತನ ಸುದ್ದಿಗಾಗಿ ನೋಡ್ತಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ಎಲ್ರಿಗೂ ನಮಸ್ಕಾರ ಪ್ರಜಾಮಾರ್ಗ ನ್ಯೂಸ್ ಚಾನಲ್ ಸಮಾಜದಲ್ಲಿ ನಡೆಯುವಂತಹ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು